ನರಭಕ್ಷಕನ ಬೆನ್ನು ಬಿದ್ದ ಅಸಲಿ ಬೇಟೆಗಾರ, ರಕ್ತ ಹೀರಿದವರನ್ನ ಬೇಟೆಗೆ ಬಂದ ರಾಣ, ರಾಣ ಬಂದ್ರೆ ಆ ಕೊಲೆಗಾರ ಸಿಕ್ಕಿ ಬಿದ್ದಂಗೆ ವ್ಯಾಘ್ರ ರಾಣ. ಇಂದು ಕೂಡ ಹುಲಿಗಾಗಿ ಹುಡುಕಾಟ ನಡೀತಾ ಇದೆ. ಇಂದಿನಿಂದ ಕಾರ್ಯಾಚರಣೆಗೆ ರಾಣ ಶ್ವಾನ ಎಂಟ್ರಿ ಕೊಡ್ತಾ ಇರುವಂತದ್ದು. ರಾಣ ಅಂದ್ರೆ ನೀವು ಯಾರೋ ಏನೋ ಅನ್ಕೊಂಡ್ಬಿಟ್ರೇನೋ, ರಾಣ ಅಂದ್ರೆ ಅದೊಂದು ನಾಯಿ. ಕಾಡುಗಳ್ಳರನ್ನ ಪತ್ತೆ ಹಚ್ಚುವಲ್ಲಿ ನಿಷ್ಣಾತ ರಾಣ ಅಂತ ಈ ನಾಯಿ ಫುಲ್ ಫೇಮಸ್ ಆಗಿದೆ. ಕೆಲವೆಡೆ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು, ಪತ್ತೆಯನ್ನು ಕೂಡ ಹಚ್ಚಿತ್ತು. ಚಾಮರಾಜನಗರದಲ್ಲೂ ಕೂಡ ಹುಲಿ ಹಿಡಿತಾನ ರಾಣ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಾಕಷ್ಟು ಹರಸಾಹಸದ ಮೇಲೆ ಹರಸಾಹಸವನ್ನ ಪಡ್ತಾನೆ ಇದ್ದಾರೆ, ಆದ್ರೂ ಕೂಡ ಸಿಗ್ತಾ ಇಲ್ಲ. ನರಭಕ್ಷಕ ಹುಲಿ ಹಿಡಿದು ಕಿಂಗ್ ಆಗುತ್ತಾ ರಾಣ ನಾಯಿ ಅನ್ನೋದನ್ನ ಕಾದ್ ನೋಡ್ಬೇಕು. ಸತತ 4 ದಿನಗಳ ಹುಡುಕಾಟದಲ್ಲಿ ಸಿಕ್ಕಿಲ್ಲ ನರಭಕ್ಷಕ ಹುಲಿ. ಇವತ್ತು 5ನೇ ದಿನ, 5ನೇ ದಿನವೂ ಕೂಡ ಮುಂದುವರೆದಿದೆ ಹುಲಿಗಾಗಿ ಹುಡುಕಾಟ. ನಿನ್ನೆ ಮಗುವಿನ ಹಳ್ಳಿ ಬಳಿ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಹುಲಿ. ಯಾಕೆಂದ್ರೆ ಇದಕ್ಕೋಸ್ಕರ 224 CCTVಗಳನ್ನ ಅಳವಡಿಸಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಮಗುವಿನ ಹಳ್ಳಿಯಲ್ಲಿ ಗೋಚರವಾಗಿತ್ತು ಹುಲಿಯ ಚಿತ್ರ. 224 ಕ್ಯಾಮ್ರಾ, 4 ಡ್ರೋನ್, ಹಾಗೆ 7 ಸಾಕಾನೆ ಬಳಕೆಯನ್ನ ಮಾಡಲಾಗಿದೆ. ಈಗ ರಾಣ ಎಂಟ್ರಿ ಕೊಟ್ಟಿರುವಂತದ್ದು. 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಆಪರೇಷನ್ ಟೈಗರ್ ನಡೀತಾನೆ ಇದೆ. 5 ದಿನದಿಂದ ಬುಡಕಟ್ಟು ಸೋಲಿಗರನ್ನ ಕೂಡ ಕರೆಸಿಕೊಳ್ಳಲಾಗಿತ್ತು. ಆ ತಂಡಕ್ಕೂ ಕೂಡ ಜಾಡನ್ನ ಬಿಟ್ಟು ಕೊಡ್ತಾ ಇಲ್ಲ ವ್ಯಾಘ್ರ. ಹುಲಿ ಜಾಡನ್ನ ಪತ್ತೆ ಹಚ್ಚುವಲ್ಲಿ ಪರಿಣಿತಿಯನ್ನ ಹೊಂದಿರುವಂತಹ ಸೋಲಿಗರು, ಆದ್ರೆ ಅವರ ಕಣ್ಣಿಗೂ ಕೂಡ ಮಣ್ಣೆ ರಚಿಸ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಆಪರೇಷನ್ ಟೈಗರ್ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ? ಪೃಥ್ವಿರಾಜ್, ಇದುವರೆಗೆ ಕೂಮಿಂಗ್ ಸ್ಪೆಷಲಿಸ್ಟ್ ಎಂದು ಖ್ಯಾತಿಯಾದ ದಸರಾ ಆನೆ ಆಯ್ತು, ಅಭಿಮನ್ಯು ಆಯ್ತು, ಡ್ರೋನ್ ಆಯ್ತು, ಎಲ್ಲರೂ ಸಹ ಫೇಲ್ಯೂರ್ ಆಗಿದ್ದಾರೆ. ಹಾಗಾಗಿ ಹುಲಿ ಜಾಡಿ ವಿಡಿಯೋದಲ್ಲಿ ನಿಷ್ಠಾತದ ಬುಡಕಟ್ಟು ಸೋಲಿಗರನ್ನು ಸಹ ಕರೆಸಲಾಯಿತು, ಅವರು ಸಹ ವಿಫಲರಾದ್ರು. ಹೀಗಾಗಿ ಏನು ಕಾಡುಗಳನ್ನ ಹಿಡಿಯೋದಲ್ಲಿ ಯಶಸ್ವಿ ಆಗಿರ್ತಕ್ಕಂತಹ ಒಂದು ರಾಣ ಅಂತ ನಾಯಿ ಅರಣ್ಯ ಇಲಾಖೆಯಲ್ಲಿ, ಆ ನಾಯಿಯನ್ನ ಕರೆಸಿ ಅದನ್ನ ಕಾರ್ಯಾಚರಣೆಗೆ ತೊಡಸ್ಕೊಳ್ಳಲಾಗಿದೆ. ಯಾಕಂದ್ರೆ ಈಗಾಗಲೇ ಕೆಲವು ಕಡೆ ಈ ಹುಲಿ ಸೆರೆಹಿಡಿಯುವಲ್ಲಿ ಈ ರಾಣ ಭಾಗವಹಿಸಿತ್ತು, ತಮಿಳುನಾಡು ಊಟಿನಲ್ಲಿ ಹುಲಿನೂ ಸಹ ಪತ್ತೆಚ್ಚಿತ್ತು. ಹಾಗಾಗಿ ಈ ರಾಣವನ್ನು ಬೆಳೆಸ್ಕೊಳ್ಳಲಾಗಿದೆ. ಮತ್ತೆ ಜೊತೆಗೆ 200ಕ್ಕೂ ಹೆಚ್ಚು ಸಿಬ್ಬಂದಿ, 4 ಡ್ರೋನ್ ಕ್ಯಾಮ್ರಾ, 224 ಕ್ಯಾಮ್ರಾ ಟ್ರ್ಯಾಪ್, ಮತ್ತೆ 400 ಪರಿಣಿತ ವೈದ್ಯರು ಎಲ್ಲ ಸೇರಿ ಕಾರ್ಯಾಚರಣೆ ಮಾಡ್ತಾ ಇದಾರೆ. ಇನ್ನೊಂದು ಹೊಸ ವಿಷಯ ಏನ್ ಗೊತ್ತಾಗಿದೆ ಅಂದ್ರೆ, ನಿನ್ನೆ ಒಂದು ಮರಿಯಾನ ಮೇಲೆ ಒಂದು ಅಟ್ಯಾಕ್ ಮಾಡಿದೆ ಈ ಒಂದು ಹುಲಿ. ಅಂದ್ರೆ ಇದೇ ಹುಲಿ ಅಂತ ಗೊತ್ತಾಗಿಲ್ಲ. ಏನ್ ಮೇಲ್ಕಾಮ್ನಹಳ್ಳಿ ಆರ್ ಎಫ್ ಕಚೇರಿ ಹಿಂಭಾಗದಲ್ಲಿ ಒಂದು ಆಗತಾನೆ ಜನಿಸಿದಂತಹ ಒಂದು ಆನೆ ಮರಿ ಮೇಲೆ ಅಟ್ಯಾಕ್ ಮಾಡಿದ ಸಂಪೂರ್ಣ ತಿಂದಾಕಿದೆ. ಹಾಗಾಗಿ ಅಲ್ಲಿ ಕ್ಯಾಮ್ರಾ, ಅದರ ಜೊತೆಗೆ ಕ್ಯಾಮ್ರಾ ಟ್ರಾಪಲ್ಲೂ ಸಹ ಸೆರೆಯಾಗಿದೆ, ಇದೇ ಹುಲಿ ಅಂತಹ ಈಗ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಒಂದು ಕೇಂದ್ರವನ್ನು ಕೇಂದ್ರೀಕರಿಸಿ ಈಗ ಕಾರ್ಯಾಚರಣೆ ಶುರು ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.